ಹಾಯ್ ಎವ್ರಿವನ್, 5 ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆಗೆ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. 5 ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆ ದೊಡ್ಡ ಗೊಂದಲ ಕೂಡ ಮೂಡಿಸಿದೆ, ಕೋರ್ಟ್ಗೆ ಕೂಡ ಹೋಗಿದೆ. ಇಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ, ಏನೆಲ್ಲ ತೊಂದರೆ ಆಗಿದೆ, ಏನೆಲ್ಲ ಮುಂದೆ ಆಗ್ಬೋದು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಹೈಕೋರ್ಟ್ ಆದೇಶದ ನಡುವೆಯೂ ಕೂಡ ಪರೀಕ್ಷೆ ನಡೆಸಲು ಸರ್ಕಾರ ಆಟ ಕೂಡ ಮಾಡ್ತಾಯಿದೆ. ಏಕಸದಸ್ಯ ಪೀಠಿನ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಕೆ ಕೂಡ ಮಾಡಿದ್ದಾರೆ, ಅದರ ವಿಚಾರಣೆ ಕೂಡ ಇದೆ. ಏನಂದರೆ ಆಲ್ರೆಡಿ ಈಗ ಪರೀಕ್ಷೆಯನ್ನು ಮಾಡಿ ಮುಗಿಸ್ಬೇಕು, ನಂತರ ಎಸ್ ಎಲ್ ಸಿ ಪರೀಕ್ಷೆಗಳು ಶುರುವಾಗುತ್ತೆ. ಎಸ್ ಎಲ್ ಸಿ ಪರೀಕ್ಷೆ ಒಳಗೆ ಮುಗಿಸ್ಬೇಕು, ಇಲ್ಲಾಂದರೆ ಸಮಸ್ಯೆ ದೊಡ್ಡ ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಗೊಂದಲದಲ್ಲಿದೆ. 5 ಮತ್ತು 8ನೇ ತರಗತಿ ಪರೀಕ್ಷೆ ದೊಡ್ಡ ಗೊಂದಲ ಕೂಡ ಇದೆ. ಇದರ ಮುಂದೆ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಅಡ್ಡಿ ಆಗ್ತಾಯಿದೆ. ಎಸ್ ಎಲ್ ಸಿ ಪರೀಕ್ಷೆಗಿಂತ ಮುಂಚೆ ಮಾಡಬೇಕು, ಇಲ್ಲಾಂದರೆ ಎಸ್ ಎಲ್ ಸಿ ಪರೀಕ್ಷೆ ನಡೆಸೋಕ್ಕೆ ತುಂಬ ಸಮಸ್ಯೆ ಆಗುತ್ತೆ, ಶಿಕ್ಷಕರ ಕೊರೆ ಆಗುತ್ತೆ, ಸಮಸ್ಯೆಯನ್ನು ಕೂಡ ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಆಯುಕ್ತರು ವಿದ್ಯಾರ್ಥಿಗಳ ಕಲಿಕಾ ದೃಷ್ಟಿಯಿಂದ ಪರೀಕ್ಷೆ ನಡೆಸುವುದು ಅನಿವಾರ್ಯ ಆಗುತ್ತೆ. ಇದನ್ನು ನಾವು ಕೋರ್ಟ್ಗೆ ಮನವರಿಕೆ ಮಾಡ್ಕೋತೀವಿ, ಮೇಲ್ಮನವಿ ಕೂಡ ಸಲ್ಲಿಸ್ತೀವಿ, ವಿಚಾರಣೆ ಕೂಡ ಮಾಡ್ತಾರೆ ಅಂತ ನಾವು ತೀರ್ಪಿಗೆ ಬದ್ಧರಾಗ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ 19 ಲಕ್ಷ ವಿದ್ಯಾರ್ಥಿಗಳು ಇರಿದ್ದಾರೆ, ಒಟ್ಟು 5 ಮತ್ತು 2ನೇ ತರಗತಿ ಇಲ್ಲಿ ಟೋಟಲ್ ಬಂದುಬಿಟ್ಟು 56,150 ಶಾಲೆಗಳಿಂದ 9.42 ಲಕ್ಷ ವಿದ್ಯಾರ್ಥಿಗಳು, 8ನೇ ತರಗತಿಯಲ್ಲಿ 28,672 ಶಾಲೆಗಳಿಂದ 9.45 ಲಕ್ಷ ವಿದ್ಯಾರ್ಥಿಗಳು, ಒಟ್ಟಾರೆ 19 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಈಗ ಅತಂತ್ರ ಆಗಿದೆ. ಏನಾಗಿದೆ ಅಂದರೆ ನಿಮಗೆ ಗೊತ್ತು, ಆಲ್ರೆಡಿ ಗೌರ್ಮೆಂಟವ್ರು ನೋಟಿಫೈನ ಮಾಡಿದರು ಪಬ್ಲಿಕ್ ಪರೀಕ್ಷೆ ಮಾಡ್ತೀವಿ 5 ಮತ್ತು 8ನೇ ತರಗತಿಗೆ ಅಂತ, ನಂತರ ಅದು ಕೋರ್ಟ್ಗೆ ಹೋಗಿ ನಂತರ ಆದೇಶ ಕೊಡ್ತು ರದ್ದು ಮಾಡ್ತೀವಿ ಅಂತ. ಯಾವುದೇ ನೀತಿ ನಿಯಮ ರೂಪಿಸಿರಲಿಲ್ಲ, ಯಾವುದೇ ಯಾವ ರೀತಿ ಬರುತ್ತೆ ಕಷ್ಟ ಪೇಪರ್ ಅಂತ ಹೇಳಿರಲಿಲ್ಲ, ಈ ನಿಟ್ಟಿನಲ್ಲಿ ಆದೇಶ ಹೊರಡಿಸಿತ್ತು ಪಬ್ಲಿಕ್ ಪರೀಕ್ಷೆ ಮಾಡ್ತೀವಿ ಅಂತ. ಈಗ ದೊಡ್ಡ ಸಮಸ್ಯೆ ಆಗಿದೆ, ಕೋರ್ಟ್ ರದ್ದು ಮಾಡಿದ್ದೆ ಮತ್ತು ಸರ್ಕಾರ ಮತ್ತೆ ಹಠ ಮಾಡ್ತಾ ಇದೆ, ಇದು ದೊಡ್ಡ ಗೊಂದಲ ಮೂಡಿಸಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.